हेलो एवरीवन, वेलकम टू श्वेतास किचन एंड लाइफस्टाइल। इवत्तु नान हेळ्कोड्तिरोदु इंस्टेंट आगी मसाला बेसन ब्रेड टोस्ट अंत। यूशुअल आगी टोस्ट माड्कोंड बरी तुप्प इल्ल वेणे हाकोंड तिन्बिड्तीवि। तुंबा ईजी, तुंबा टेस्टी आगिरुत्ते। बेळगे ब्रेक्फास्ट्गू आगुत्ते, सायंकाल स्नाक्स्गू आगुत्ते। इदक्के बेकागिरो इंग्रीडियंट्स 1 कप कडले हिट्टु बेसन, 2 ब्रेड स्लाइसु, 1 अर्ध स्पून चिल्ली पौडर, 1/2 स्पून साल्ट, 1/2 स्पून आमचूर पौडर इला ड्राई मैंगो पौडर अंतिवे, स्वल्प अरिशिण, कोत्तमरी सोप्पु, शुंठी बेल्लुळ्ळि पेस्टु, इंगु, ईरुळ्ळि। मोदलिगे ओंदु क्लीन बौल गे 1 कप्पु कडले हिट्टु हाकोळ्ळि। इदु 2 ब्रेड गे एष्टु बेको अष्टु मात्र तगोंडिद्दीनि। निमगे जास्ति बेको अंद्रे क्वांटिटी जास्ति हाकोबहुदु। इदक्के इवाग ओंदोंदागि अरिशिण, चिल्ली पौडर, ಉಪ್ಪು ಮತ್ತು ಆಮ್ಚೂರ್ ಪೌಡರ್, ಡ್ರೈ ಮ್ಯಾಂಗೋ ಪೌಡರ್ ಅಂತೀವಲ್ಲ ಅದು, ಮತ್ತು ಸ್ವಲ್ಪ ಇಂಗು, ಇದೆಲ್ಲ ಹಾಕೋತಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಹೆಚ್ಚು ಹಾಕೋಬೋದು. ಸ್ವಲ್ಪ ಹಿಂಗೆ ಹಾಕೊತಿದ್ದೀನಿ. ಇದು ಹಾಕ್ಕೊಂಡು ಫಸ್ಟು ಡ್ರೈ ಆಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವಾಗೊಂದು ಸ್ವಲ್ಪ ನೀರು ಹಾಕೋತಿದ್ದೀನಿ, ಜಾಸ್ತಿ ನೀರು ಹಾಕೋಬೇಡಿ. ಇವಾಗ ಈ ಬೋಂಡಾ ಬಜ್ಜಿಗೆ ಬೇಕಾಗೋದು ತುಂಬ ನೀರಂಗೆ ಆಗ್ಬಿಡೋ ಥರ ಆಗಬಾರ್ದು, ಸ್ವಲ್ಪ ಗಟ್ಟಿಗೆ ಇರಬೇಕು. ನಾವು ಬೋಂಡಾಗೆ ಯಾವ ಥರ ಕನ್ಸಿಸ್ಟೆನ್ಸಿ ಇರುತ್ತೋ ಸ್ವಲ್ಪ ಗಟ್ಟಿಗೆ ಆ ಥರ ಇರಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನಾನು ಅದಕ್ಕೆ ಒಂದು 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ, ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ ಹಾಕೋಬೋದು, ಕ್ಯಾರೆಟ್ ಬೇಕಾದ್ರೆ ತುರಿದು ಹಾಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಮಿಕ್ಸ್ ಆಗಬೇಕು. ನೀರು ಮತ್ತೆ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಗಟ್ಟಿಗಿದ್ರೇ ಆವಾಗ ಬ್ರೆಡ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀರು ಆಗಿಬಿಟ್ರೆ ಬ್ರೆಡ್ ಮೆತ್ತಗಾಗಿ ಅದು ಟೋಸ್ಟಾಗಿ ಕ್ರಿಸ್ಪಿಯಾಗಿ ಬರೋಲ್ಲ, ಒಂಥರ ಮೆತ್ತಗೆ ಸ್ಯಾಂಡ್ವಿಚ್ ಥರ ಬಂದುಬಿಡುತ್ತೆ. ಇವಾಗ ಒಂದು ಬ್ರೆಡ್ ಸ್ಲೈಸ್ನ ಅದರೊಳಗೆ ಡಿಪ್ ಮಾಡ್ಕೋತಿದ್ದೀನಿ. ಒಂದು ಸ್ಪೂನ್ ಹೆಲ್ಪ್ ತೊಗೊಂಡು, ಇಲ್ಲ ನೀವು ಕೈಯಲ್ಲೂ ಮಾಡ್ಕೋಬೋದು. ಅದೆಲ್ಲ ಮೇಲ್ಮೇಲೆ ಆ ಈರುಳ್ಳಿ ಹೆಚ್ಚಿರೋದು ಎಲ್ಲ ಮಸಾಲೆ ಎಲ್ಲ ಅದ್ರ ಮೇಲೆ ಬರೋಂಗೆ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಒಂದು ತವೆನ ಬಿಸಿಗಿಡಿ. ತವ ಕಾದ್ಮೇಲೆ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಇಲ್ಲ ಎಣ್ಣೆ ಹಾಕ್ಬಿಟ್ಟು ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಬಿಟ್ಟು ಆಮೇಲೆ ಮತ್ತೆ ಫ್ಲಿಪ್ ಮಾಡಿ. ಮಾಮೂಲಿ ಟೋಸ್ಟ್ ಅಂದರೆ ಟಕ್ ಅಂತ ಆಗುತ್ತೆ, ಇದು ಸ್ವಲ್ಪ ಬೇಯಬೇಕು, ಇಲ್ಲಾಂದರೆ ಮೆತ್ತಗೆ ಹಸಿಯಾಗಿರುತ್ತೆ. ಫ್ಲಿಪ್ ಮಾಡಿಕೊಂಡು ಮಾಡ್ಕೊಳ್ಳಿ. ಬೆಳಮ್ ಈವನ್ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೊಡ್ಬೋದು, ಲಂಚ್ ಬಾಕ್ಸಿಗಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಕಾದ್ರೆ ಗ್ರೀನ್ ಚಟ್ನಿ ಇಲ್ಲಾಂದರೆ ಟೊಮೆಟೊ ಕೆಚಪ್ ಜೊತೆ ಎಂಜಾಯ್ ಮಾಡ್ಬೋದು. ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.